ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲೆಕ್ಷನ್ ಜಾತ್ರೆ ದೊಡ್ಡವರ ಅಖಾಡ. ನನ್ನ ಓಟು ನನ್ನ ಮಾತು. ನಾನಿವತ್ತು ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿದ್ದೀನಿ. ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 11 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ 4 ಕಾಂಗ್ರೆಸ್, 4 JDS, 3 BJP. ಅದರಲ್ಲಿ ಅತಿ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಕಾರಣ, ಚಾಮುಂಡೇಶ್ವರಿ ಕ್ಷೇತ್ರ ಅಂದ ತಕ್ಷಣ ಸಿದ್ದರಾಮಯ್ಯ ಅವರ ನೆನಪಾಗುತ್ತೆ. 7 ಚುನಾವಣೆಗಳ ಪೈಕಿ 5 ಸಿದ್ದರಾಮಯ್ಯ ಗೆದ್ದಿದ್ದರು, 2 ಸೋತಿದ್ದಾರೆ. ಕಳೆದ ಬಾರಿ ಮುಖ್ಯಮಂತ್ರಿಯಾಗಿ GT ದೇವೇಗೌಡರ ವಿರುದ್ಧ 36,042 ಮತಗಳ ಅಂತರದಿಂದ ಸೋತಿದ್ರು. ಹಾಗಿದ್ರೆ ಈ ಬಾರಿ ಚುನಾವಣೆ ಯಾರ ನಡುವೆ? JDSನಿಂದ GT ದೇವೇಗೌಡರು, ಕಾಂಗ್ರೆಸ್ನಿಂದ ಮಾವಿನಹಳ್ಳಿ ಸಿದ್ದೇಗೌಡರು, BJPಯಿಂದ ಒಂದು ಸೋಮ ಅವರ ಮಗ ಕವೀಶ್ ಅವರಿಗೆ ಸಿಗಬಹುದು, ಸೋಮಶೇಖರ್ ಅವರಿಗೆ ಸಿಗ್ಬೋದು, ಅರುಣ್ ಕುಮಾರ್ ಅವರಿಗೆ ಸಿಗ್ಬೋದು. ಆದರೆ ಇಲ್ಲಿ ಫೈಟ್ ಇರೋದು ಕಾಂಗ್ರೆಸ್ ಮತ್ತು JDS ನಡುವೆ. ಹಾಗಿದ್ರೆ GT ದೇವೇಗೌಡರು ಗೆಲ್ತಾರಾ, ಮಾವಿನಹಳ್ಳಿ ಸಿದ್ದೇಗೌಡರು ಗೆಲ್ತಾರಾ? ಬನ್ನಿ ಇಡೀ ಊರಲ್ಲಿ ಕೇಳ್ಕೊಂಬರೋಣ. ಗುರು ಶಿಷ್ಯರ ನಡುವೆ ಹೋರಾಟ, ಮಾವಿನಹಳ್ಳಿ ಸಿದ್ದೇಗೌಡರು, GT ದೇವೇಗೌಡರು. ಬನ್ನಿ ಕೇಳೋಣ, ಇಲ್ಲಿ ಅನೇಕರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ಇದು ಯಾವೂರು ಸರ್? ಸರ್ ಇದು ಊಟಗಳ್ಳಿ ಸರ್, ಊಟಗಳ್ಳಿ ಹೌಸಿಂಗ್ ಬೋರ್ಡ್ ಸರ್ಕಲ್. ಊಟಗಳ್ಳಿ ಚಾಮುಂಡೇಶ್ವರಿ ಕ್ಷೇತ್ರ, ಹೌಸಿಂಗ್ ಬೋರ್ಡ್ ಸರ್ಕಲ್. ನಿಮ್ಮ ಹೆಸರು ಏನು ಸರ್? ಸುರೇಶ್ ಅಂತ ಹೇಳಿ. ಸುರೇಶ್ ಸರ್, ಏನಾಗ್ಬೋದು ಈ ಬಾರಿ ಎಲೆಕ್ಷನ್ ಅಲ್ಲಿ? ಈ ಬಾರಿ ಎಲ್ಲ JDS ಗೆಲ್ತಾರೆ ಸರ್, ಇಲ್ಲಿ GT ದೇವೇಗೌಡರು. GT ದೇವೇಗೌಡರು ಗೆಲ್ತಾರೆ, GT ದೇವೇಗೌಡರು. ಆದ್ರೆ ಮಾವಿನಹಳ್ಳಿ ಸಿದ್ದೇಗೌಡರು ಇಂತ ಇದ್ದಾರೆ ಕಾಂಗ್ರೆಸ್ ಇಂದ, ನೋಡೋಣ ಅವ್ರದ್ದು ಏನಂತ ಹೇಳಕ್ಕಾಗಲ್ಲ. ಒಟ್ಟಲ್ಲಿ ನಮ್ಮ JDS ಇಲ್ಲಿ ಗೆಲ್ಲೋದು. ಅಲ್ಲ, ಈಗ ಮಾವಿನಹಳ್ಳಿ ಸಿದ್ದೇಗೌಡರು, ಕೆಂಪು ನಾಯಕರು ಇವರೆಲ್ಲ ಮೊದಲು GT ದೇವೇಗೌಡರ ಜೊತೆನೆ ಇದ್ರಲ್ಲ, ಎಲ್ಲ ಕಾಂಗ್ರೆಸ್ ಹೋಗ್ಬಿಟ್ರಲ್ಲ ಇದ್ರು ಸರ್. ಅವಾಗ ಎಲ್ಲ ಬೇಜಾರ್ ಗೀಜಾರ್ ಮಾಡ್ಕೊಂಡಿದ್ದಾನೆ, ಏನೋ ಬಿಟ್ಬಿಟ್ಟು ಕಾಂಗ್ರೆಸ್ ಹೋಗಿದ್ದಾರೆ. ಒಟ್ಟಲ್ಲಿ ಎಲ್ಲ ಇಲ್ಲಿ ಸೌಂಡ್ ಇರೋದನ್ನೇ JDS. ನೀ ಅಭ್ಯರ್ಥಿ ಮುಖ್ಯ ಅಲ್ಲ, ಮೋದಿ ಮುಖ್ಯ. ಮೋದಿ ಒಂದೇ ವರ್ಡ್. ಈಗ ಮೋದಿ ಅವರಿಗೆ ಮಾರ್ಕ್ ಕೊಡ್ತೀರಾ, ರಾಜ್ಯ BJPಗೆ ಮಾರ್ಕ್ ಕೊಡ್ತೀರಾ? ನೀವು ಮೋದಿ ಕೊಟ್ರೆ ರಾಜ್ಯಕ್ಕೂ ಕೊಟ್ಟಂಗೆ ಅಲ್ವೇ? ನಿಮ್ಮ ಪ್ರಕಾರ ಯಾರೇ ಇರಲಿ ಇಲ್ಲಿ BJP ಬರಬೇಕು. ಸರ್ ನಿಮ್ಮ ಹೆಸರು? ಸರ್ ಪವನ್ ಅಂತ. ಪವನ್, ಇಲ್ಲಿ ಏನಾಗ್ಬೋದು ಪವನ್ ಅವರೇ? ಈಸಿ JDS, ಈಸಿ ಒನ್ವೇ ಆಗ್ಬಿಟ್ಟಿದೆ ಇಲ್ಲಿ. ನಮಗೆ ಕೊಡ್ರಾ ಇಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡರ ಮುಖ್ಯನಾ ಸಿದ್ದರಾಮಯ್ಯ ಮುಖ್ಯನಾ? ನಮ್ಮ ಸಿದ್ದರಾಮಯ್ಯ ಮುಖ ಅಂತ ನೋಡ್ಬಿಟ್ಟು ಅವ್ರನ್ನ ಕಾಂಗ್ರೆಸ್ ಗೆಲ್ಸ್ಬೇಕು ಅಂತ ಉದ್ದೇಶ. ಹೌದಾ? ಬಟ್ ಈ ಮಾವಿನಹಳ್ಳಿ ಸಿದ್ದೇಗೌಡ ಎಲ್ಲ ಮೊದಲು JDS ಜೊತೆ ಇದ್ರು, ಅವ್ರ ಆಪೋಸಿಟ್ ನಿಂತಿರೋದಕ್ಕೆ ನಮ್ಗೆ ಧೈರ್ಯ. ಓಕೆ, ಸೊ ಹಾಗಾಗಿ ಗೆಲ್ತಾರೆ. ಗೆಲ್ತಾರೆ, ಕಾಂಗ್ರೆಸ್ ಗೆಲ್ಲತ್ತೆ. ಏನಾಗುತ್ತೆ ಬಸ್? ಕುಮಾರ್ ಅಂತ ಎಸ್ ಅಂತ. ಹಾ ಸರ್, ನಾವು ಬರೋದಿಲ್ಲ ಜಾಸ್ತಿ JDS. ಎಚ್ ಡಿ ಕುಮಾರಸ್ವಾಮಿ ಪಕ್ಕ, 100 and 100 ಪಕ್ಕ JDS. JDS JDS ಗೆ ಓಟು ಓಟು ಪಕ್ಕ. ಕುಮಾರಸ್ವಾಮಿ ಅಂತ ಓಟ, ದೇವೇಗೌಡರು ಅಂತ ಓಟ, ಒಕ್ಕಲಿಗರು ಅಂತ ಓಟ, ಪಾರ್ಟಿ ಅಂತ ಓಟ. ಯಜಮಾನ್ರೆ ಬನ್ನಿ 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 ಯಜಮಾನ್ರೆ. ಯಂಗ್ಸ್ಟರ್ಸ್ ಎಲ್ಲಿ ಹೇಳೋ ನೀನು? ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಏನಿದ್ರು ಎಲ್ಲಿದ್ರು ನೀನು JDS ಗೆ ಓಟು. ಓಕೆ, JDS. GT ದೇವೇಗೌಡರು. ಭರತ್ ಅಂತ. ಭರತ್, ನಿಮ್ದು? ಶಿವು. ಭರತ್ ಅವರೇ, ಈಗ GT ದೇವೇಗೌಡರ ಜೊತೆ ಇದ್ದ ಮಾವಿನಹಳ್ಳಿ ಸಿದ್ದೇಗೌಡರು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಅದು ತೊಂದರೆ ಆಗಲ್ಲ. ಅಥವಾ ಕೆಂಪು ನಾಯಕರು ಹೋಗಿದ್ದಾರೆ, ಇನ್ನು 2-3 ಜನ ತುಂಬಾ ಟೀಮ್ ಯಾರೇ ಹೋದ್ರು ಏನೋ ತೊಂದರೆ ಆಗಲ್ಲ. ಈ ಸತಿ JDS ಏ ಬರೋದು. ನೀವು JDS ಗೆ ಓಟ್ ಹಾಕೋದ ಹೆಂಗೆ? ಒಕ್ಕಲಿಗರು ಅಂತ ಓಟ್ ಹಾಕೋದಾ, ದೇವೇಗೌಡರು ಅಂತ ಓಟ್ ಹಾಕೋದಾ, ಕುಮಾರಸ್ವಾಮಿ ಅಂತ ಓಟ್ ಹಾಕೋದಾ, GT ದೇವೇಗೌಡರು ಅಂತ ಹೋಗಾದ ಹೆಂಗೆ ಸರ್? ಯಾರ ಮುಖ ನೋಡಿ ಓಟ್ ಹಾಕೋದು ಅಂತ ಜಸ್ಟ್ ಕೇಳ್ತಾ ಇದ್ದೀನಿ. ನಮ್ಮ ಕುಮಾರಣ್ಣ. ಕುಮಾರಣ್ಣ, ಓಕೆ, ರೈಟ್. ಯಜಮಾನ್ರೆ ಏನಾಗ್ಬೋದು ಯಜಮಾನ್ರೆ ಈ ಬಾರಿ ಇಲ್ಲಿ? ಕಾಂಗ್ರೆಸ್, ಕಾಂಗ್ರೆಸ್ ಮಾವಿನಹಳ್ಳಿ ಸಿದ್ದೇಗೌಡರು. ಹೌದು ಯಜಮಾನ್ರೆ, ಸ್ವಲ್ಪ ತಮ್ಮ ಮುಖಾರವಿಂದ ಈ ಕಡೆ ತಿರುಗಿಸಿ ಹೇಳಿ. ಏನ್ ಯಜಮಾನ್ರೆ, ಏನಾಗ್ಬೋದು ಈ ಬಾರಿ ಎಲೆಕ್ಷನ್ ಇಲ್ಲಿ? ಈ ಬಾರಿ ಎಲೆಕ್ಷನ್ ಹೇಳಕ್ ಆಗಲ್ಲ. ಈಗ ನಾವು ಸುಮಾರು 30-40 ವರ್ಷದಿಂದ JDS ಅಲ್ಲಿ ಹಾಕ ಬಂದೀವಿ. ಈಗಂತೂ ಏನು ಹೇಳಕ್ ಆಗಲ್ಲ. ಜನದ ಎಲ್ಲ ಜನಕ್ ಬಿಟ್ಟದ್ದು. ಓಕೆ.
ಒಳ್ಳೆ ವಾಯ್ಸು ಯಜಮಾನ್ರೆ ಯಾರು ಗೆಲ್ಬಹುದು ಜೆಡಿಎಸ್ ಜಿ ಟಿ ದೇವೇಗೌಡರು ಯಜಮಾನ್ರೆ ಎಲ್ಲಿ ಜಿ ಟಿ ದೇವೇಗೌಡರು ಸರ್ ಪಕ್ಕ ಬೇರೆ ಚಾನ್ಸೇ ಇಲ್ಲ ಬೇರೆ ಚಾನ್ಸ್ ಯಾರು ಅಂತ ಪಾರ್ಟಿಗಳು ಯಾರು ಇಲ್ಲ ಎಲ್ಲ ಅವರ ಜೊತೆ ಇದ್ದವರೆಲ್ಲ ಅಪೋಸಿಟ್ ಆಗಿದಾರಲ್ಲ ದುರ್ಶಿಷ್ಯ ಫೈಟು ಆದ್ರೂ ಅವ್ರಿಗೆ ಫೈಟ್ ಕೊಡೋರು ಯಾರು ಇಲ್ಲ ಸರ್ ಯಜಮಾನ್ರೆ ಏನಾಗ್ಬೋದು ಈ ಬಾರಿ ಈ ಸಾರಿ ಜೆ ಡಿ ಎಸ್ ಈ ಭಾಗದಲ್ಲಿ ಗೆಲ್ತದೆ ಜಿ ಟಿ ದೇವೇಗೌಡರು ಮುಖ ನೋಡ್ಕೊಂಡು ನಾವು ಓಟ್ ಹಾಕ್ತಾ ಇಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ಆಗ್ತಾ ಇದ್ದೀವಿ ಏನಾಗ್ಬೋದು ಯಜಮಾನ್ರೆ ಎಲೆಕ್ಷನ್ ಈ ಬಾರಿ ಈ ಸರಿ ಎಲೆಕ್ಷನ್ ಗ್ಯಾರಂಟಿ ಜಿ ಟಿ ದೇವೇಗೌಡರು ಎಷ್ಟು ಎಷ್ಟು ಮತಗಳು ಅಂತಾರೆ ಸರ್ ಒಂದು 40-50 ಸಾವಿರ ಅಷ್ಟು ಖಂಡಿತ ಅಲ್ಲ ಅವ್ರ ಜೊತೆ ಇದ್ದವರೆಲ್ಲ ಕಾಂಗ್ರೆಸ್ ಹೋಗಿದಾರಲ್ಲ ಕೆಲವರೆಲ್ಲ ಕಾಂಗ್ರೆಸ್ ಹೋಗಿರ್ಬೋದು ಆದ್ರೆ ಇವರು ಹಳೆ ಹುಲಿಗಳು ಹಳೆ ಹುಲಿನೇ ಇಲ್ವಾ ಓಕೆ ಇಲ್ಲಿ ಹೆಂಗೆ ಸರ್ ಜಿ ಟಿ ದೇವೇಗೌಡರು ವರ್ಸಸ್ ಸಿದ್ದರಾಮಯ್ಯ ಅಂತ ನಡೆಯುತ್ತಾ ಅಥವಾ ಜಿ ಟಿ ದೇವೇಗೌಡ ವರ್ಸಸ್ ಕಾಂಗ್ರೆಸ್ ಅಂತ ನಡೆಯುತ್ತಾ ಜಿ ಟಿ ದೇವೇಗೌಡ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರು ಏನಾಗ್ಬೋದು ಸರ್ ವರ್ಣದಲ್ಲಿ ವರ್ಣದಲ್ಲಿ ಸರ್ ಗೆಲ್ತಾರೆ ಗೆಲ್ತಾರೆ ವಿಜೇಂದ್ರ ಬಂದು ನಿಂತ್ಕೊಂಡ್ರೆ ವಿಜೇಂದ್ರ ಬಂದು ನಿಂತ್ಕೊಂಡು ಸ್ವಲ್ಪ ಕಷ್ಟ ಇದೆ ಟಫ್ ಆಗುತ್ತೆ ಟಫ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರಲ್ಲಿ ಒಕ್ಕಲಿಗರು ಅತಿ ಹೆಚ್ಚು ಆಮೇಲೆ ನಾಯಕ್ ಸಮುದಾಯ ಕೂಡ ಇದೆ ಕುರುಬ ಸಮುದಾಯ ಕೂಡ ಇದೆ ದಲಿತ್ಸ್ ಇದೆ ಮುಸ್ಲಿಂ 5,000 ಬ್ರಾಹ್ಮಣ ಒಂದು 15,000 ಲಿಂಗಾಯತ್ಸ್ ಒಂದು 25,000 ಅತಿ ದೊಡ್ಡ ಜಾತಿ ಅಂತಂದರೆ ಒಕ್ಕಲಿಗ ಸಮುದಾಯ ಹಾಗಾಗಿ ಇಲ್ಲಿ ಒಕ್ಕಲಿಗ ಸಮುದಾಯ ವಿಶೇಷವಾಗಿ ಜೆ ಡಿ ಎಸ್ ಸ್ವಲ್ಪ ಹೆಚ್ಚಿನ ಪ್ರಾತಿನಿಧ್ಯವನ್ನು ಗಳಿಸ್ಕೊಳ್ಳುತ್ತೆ ಆದರೆ ಒಂದಂತೂ ಭಾಳ ಸ್ಪಷ್ಟ ಜಿ ಟಿ ದೇವೇಗೌಡರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬರ್ಬೇಕು ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರೇ ಟ್ರೈ ಮಾಡಿದರು ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಜಿ ಟಿ ದೇವೇಗೌಡ ಅಂದರೆ ಸಿದ್ದರಾಮಯ್ಯನವರು ಎಲ್ಲ ಎಲೆಕ್ಷನ್ ಎಲ್ಲವನ್ನು ನೋಡ್ಕೊಳ್ಳೋದು ಜಿ ಟಿ ದೇವೇಗೌಡರಾಗಿದ್ದರು ಒಂದು ಕಾಲದ ಗಳಸ್ಯ ಕಂಠಸ್ಯ ಈ ಬಾರಿಯ ಚುನಾವಣೆ ಇದೆಯಲ್ಲ ಹೇಗೆ ಒಂದು ಕಾಲದಲ್ಲಿ ಜಿ ಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಗಳಸ್ಯ ಕಂಠಸ್ಯ ಆಗಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಜಿ ಟಿ ದೇವೇಗೌಡರು ಒಂದು ಕಾಲದ ಗಳಸ್ಯ ಕಂಠಸ್ಯ ಮಾವಿನಹಳ್ಳಿ ಸಿದ್ದೇಗೌಡರು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಜೆ ಪಿಯಿಂದ 2-3 ಹೆಸರುಗಳು ಕೇಳಿ ಬರ್ತಾ ಇದೆ ವಿಶೇಷವಾಗಿ ವಾಸು ಅವರ ಮಗ ಕವೀಶ್ ಅವರ ಹೆಸರು ನೋಡೋಣ ಇದು ಇಲ್ಲಿಯ ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮದ ಈ ಊರಿನ ರಿಸಲ್ಟ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.